ನಮಸ್ಕಾರ, ನಾನು ಆರತಿ. ಧರ್ಮ ಅನ್ನುವ ಶಬ್ದವನ್ನು ತುಂಬ ಬಳಸ್ತೀವಿ ನಾವು, ಆದರೆ ಇವತ್ತು ಮೂಲ ಅರ್ಥದಲ್ಲಿ, ಮೂಲ ಸ್ಪಿರಿಟ್, ಯಾವ ಭಾವದಲ್ಲಿ ಧರ್ಮ ಶಬ್ದವನ್ನು ಬಳಸಲಾಗಿತ್ತೋ, ಯಾವ ಅರ್ಥ ವ್ಯಾಪ್ತಿಯನ್ನು ಅದಕ್ಕೆ ಕೊಡಲಾಗಿತ್ತೋ ಅದನ್ನೆಲ್ಲ ಕಿತ್ತಾಕ್ಬಿಟ್ಟು ಈ ಅರ್ಜೆಂಟಾಗಿ ತಪ್ಪು ತಪ್ಪಾಗಿ ಆಷಾಢಭೂತಿತನದಿಂದ ಕುಹಕದಿಂದ ತಪ್ಪು ತಪ್ಪಾಗಿ ಟ್ರಾನ್ಸ್ಲೇಟ್ ಮಾಡಿದ್ರಲ್ಲ, ನಮ್ಮ ದೇಶಕ್ಕೆ ಬಂದಂಥ ಕುಬುದ್ಧಿಯ ನರಿಬುದ್ಧಿಯ ಬ್ರಿಟಿಷರ್ಸ್ ಯಾರು ಬಂದರು, ನಮ್ಮ ದೇಶದ ನಮ್ಮದೇ ಪದಗಳನ್ನು, ನಮ್ಮದೇ ದೇಶೀಯ ಪರಿಭಾಷೆಯನ್ನು ನಮಗೆ ಅಪಾರ್ಥವಾಗೋ ಹಾಗೆ ಮಾಡಬೇಕು ಅನ್ನೋ ಉದ್ದೇಶದಿಂದಲೇ ಸೋಕಾಲ್ಡ್ ವಿದ್ವಾಂಸರನ್ನು ಕರ್ಕೊಂಬಂದ್ಬಿಟ್ಟು ಅರ್ಜೆಂಟಾಗಿ ಬಾಯಿ ಬಂದ ಹಾಗೆ ನಮ್ಮ ಎಲ್ಲ ಸಂಸ್ಕೃತ ಪದಗಳನ್ನು, ಪರಿಭಾಷೆಯನ್ನು, ವಿಶೇಷವಾಗಿ ಟೆಕ್ನಿಕಲ್ ಟರ್ಮಿನಾಲಜಿ, ಅದನ್ನೆಲ್ಲ ಕುತ್ಸಿತವಾಗಿ ಅನುವಾದ ಮಾಡಿದ್ರು. ಆ ಅನುವಾದಿತವಾದಂಥ ತಪ್ಪು ತಪ್ಪು ಅರ್ಥಗಳೇ ಇವತ್ತು ನಮ್ಮ ಇತರ ದೇಶ ಭಾಷೆಗಳಿಗೂ ಬಂದ್ಬಿಟ್ಟಿವೆ. ಅದೇ ಥರ ಅನರ್ಥಕ್ಕೆ ಅಪಾರ್ಥಕ್ಕೆ ಗುರಿಯಾದದ್ದು ಧರ್ಮ ಶಬ್ದ. ಧಾರಣಾತ್ ಧರ್ಮ ಇತ್ಯಾಹುಹು, ಧರ್ಮೋ ಧಾರಯತಿ ಪ್ರಜಾ ಅಂತನೊಂದು ಬಹಳ ಪ್ರಸಿದ್ಧವಾದ ಮಾತು. ಎಲ್ಲರನ್ನ, ಪ್ರಜೆಗಳನ್ನು ಧರಿಸುವಂಥ ವ್ಯವಸ್ಥೆ ಧರ್ಮವಾಗಿರುತ್ತೆ. ಧರಿಸುವ, ಪೋಷಿಸುವ ಶಕ್ತಿ ಇರುವಂಥ ವ್ಯವಸ್ಥೆ ಅಥವಾ ಆ ಐಡಿಯಾಲಜಿ, ಸಿದ್ಧಾಂತ, ಆ ಒಂದು ನೀತಿ ನಿಯಮ, ಆ ಒಂದು ಜೀವನ ಸಂಹಿತೆ, ಅದು ಧರ್ಮ ಅಂತ ಹೇಳುವ ಭಾವ ಹೋಗಿ ಈ ಕಚಡಾಗಳು ಮಾಡಿರುವಂಥ ಅನುವಾದದಲ್ಲಿ ಧರ್ಮ ಇಸ್ ಇಕ್ವಲ್ ಟು ರಿಲಿಜನ್ ಅಂತ. ಇವರು ಯಾವ ತಮ್ಮ ಕುತ್ಸಿತ ಮತವನ್ನು ಎಲ್ಲರ ಮೇಲೆ ಹೇರೋದಕ್ಕೋಸ್ಕರ ಕತ್ತಿ ಹಿಡ್ಕೊಂಡು ಬಂದರು. ಆಫ್ರಿಕಾ, ಅಮೇರಿಕದಲ್ಲಂತೂ ಸರೋವರ ನದಿಗಳನ್ನೆಲ್ಲ ವಿಷ ಮಾಡಿ, ಊರು ಊರನ್ನೇ ಸಾಯಿಸಿ, ಏನೆಲ್ಲ ಅನರ್ಥಗಳನ್ನು ಮಾಡಿ, ಆ ಸ್ಥಳೀಯರನ್ನು ಸರ್ವನಾಶ ಮಾಡಿ, ಇವರ ಕುತ್ಸಿತ ಮತವನ್ನು ಹೇರಿ ಎಲ್ಲ ಆ ಕಡೆ ಇವರು ಸಂಖ್ಯೆ ಹೆಚ್ಚಿಸ್ಕೊಳ್ತಾ ಭಾರತಕ್ಕೂ ಬಂದು ಇಲ್ಲೂ ಅದೇ ಅನರ್ಥವನ್ನು ಮಾಡ್ತಾ ಇದ್ದಾರಲ್ಲ, ಅಂತಹ ಒಂದು ಮತ ತಮ್ಮ ಒಂದು ಹಾರ್ಡ್ ಅಸರ್ಷನ್, ತಮ್ಮ ಹಠದ ನಂಬಿಕೆ ಏನಿದೆ, ಯಾವುದೋ ಒಂದು ಗುರು, ಒಂದು ಪುಸ್ತಕ, ಒಂದು ವ್ಯಕ್ತಿ, ಇವರನ್ನೇ ಸರ್ವಸ್ವ, ಜಗತ್ತಿನ ಎಲ್ಲವೂ ತಪ್ಪು ಅಂತ, ಅದು ಏನೇ ಇರಲಿ, ಅಲ್ಲಿ ಕೊಲ್ಲು, ಕೊಚ್ಚು, ಲೂಟಿ ಮಾಡು, ಮೋಸ ಮಾಡು ಅಂತಿದ್ರೂ ಅದು ಸರಿಯೇ ಅಂತ ಹೇಳುವಂಥ ಹಠಮಾರಿತನವನ್ನು ಇವರು ಮತ, ರಿಲಿಜನ್ ಅಂತ ಕರೀತಾರಲ್ಲ, ಆ ಅರ್ಥವನ್ನು ಸಮಸ್ತ ವಿಶ್ವವನ್ನು ಧರಿಸುವಂತಹ, ಸಮಷ್ಟಿ ಹಿತವನ್ನು ಸಾಧಿಸುವಂತಹ ವಿಶಾಲ ಉದಾರ ಭಾವದ ಒಂದು ಶಬ್ದಕ್ಕೆ ಅಂಟಿಸ್ಬಿಟ್ರು. ರಾಮ ಇಸ್ ಇಕ್ವಲ್ ಟು ರಾವಣ ಅಂತ ಹೇಳ್ದಂಗೆ ಆಗೋಯ್ತು, ಅಷ್ಟರ ಮಟ್ಟಿಗೆ ಅಪಾರ್ಥವನ್ನು ಕಲ್ಪಿಸ್ಬಿಡ್ತು. ಇವತ್ತು ಆ ಧರ್ಮ ಪದವನ್ನು ನಾವು ಇವತ್ತಿಗೂ ಮತ ಅನ್ನೋ ಅರ್ಥದಲ್ಲೇ ಬಳಸ್ತಾ ಇದ್ದೀವಿ. ಧರ್ಮಂ ಯೋ ಬಾಧತೆ ಧರ್ಮ ನ ಸ ಧರ್ಮ ಕುಧರ್ಮಕಃ ಅಂತ. ಯಾವ ಧರ್ಮವು, ಯಾವ ಮತವು, ಯಾವ ಸಿದ್ಧಾಂತವು, ಯಾವ ಜೀವನ ಶೈಲಿಯು, ಯಾವ ಒಂದು ನಿಯಮವು, ನೀತಿಯು, ರೀತಿಯು, ವಾಟ್ ಎವರ್, ಅದು ಇನ್ನೊಂದನ್ನು ಬಾಧಿಸುತ್ತೋ, ತೊಂದರೆ ಕೊಡುತ್ತೋ ಅನಗತ್ಯವಾಗಿ, ನಸ ಧರ್ಮ ಕುಧರ್ಮಕಃ, ಅದನ್ನು ಧರ್ಮ ಅನ್ನೋಲ್ಲ, ಅದನ್ನು ಕುಧರ್ಮ ಅಂತ ಹೇಳ್ತಾರೆ ಅಥವಾ ಕುಮತ ಅಂತ ಹೇಳ್ತಾರೆ. ಈ ಒಂದು ಕುಮತವನ್ನು, ಮತವನ್ನು ಧರ್ಮ ಅಂತ ವಿಶಾಲ ಅಭಿಪ್ರಾಯಕ್ಕೆ ಗಂಟು ಹಾಕಿ ದೊಡ್ಡ ತಪ್ಪು ಮಾಡಿದ್ದೀವಿ. ಆದರೆ ನಿಜಕ್ಕೂ ಧರ್ಮ ಅಂದರೆ ಏನು? ನನ್ನ ವೈಯಕ್ತಿಕ ಜೀವನವನ್ನು ನಾನು ಅನುಕ್ಷಣವೂ ಕೂಡ ಆಲೋಚನೆ ಮಾಡಿ ಏನು ಮಾಡಿದ್ರೆ ಸರಿ, ನನ್ನ ವೈಯಕ್ತಿಕ ಜೀವನ ಸಾಧನೆಗೆ ನಾನು ಏನು ಮಾಡಿದ್ರೆ ಸರಿ, ಆದರೆ ತನ್ನ ಜೊತೆ ಜೊತೆಗೆ ಸಮಾಜದ ಮರ್ಯಾದೆಯನ್ನು, ಪರಿವಾರದ ಹಿತವನ್ನು, ಸಮಾಜದ ಹಿತವನ್ನು, ನೆರೆಕೆರೆಯವರ ಹಿತವನ್ನು, ಪರಿಸರದ ಹಿತವನ್ನು, ಎಲ್ಲವನ್ನೂ ಮನಸ್ಸಲ್ಲಿಟ್ಕೊಂಡು ಸಾಕಬೇಕು. ನನಗಿಷ್ಟ ಅಂತ ಸ್ಮೋಕ್ ಮಾಡಿದ್ರೆ ಇನ್ನೊಬ್ಬರಿಗೆ ತೊಂದರೆ ಆಗುತ್ತೆ, ಅವರು ಕೂಡ ಪಾಪ ಹೊಗೆ ಕುಡಿಯೋ ಹಾಗಾಗತ್ತೆ, ನಾನು ಎಲ್ಲೋ ಬಾಳೆಹಣ್ಣು ತಿಂದು ಎಲ್ಲೋ ಸಿಪ್ಪೆ ಎಸೆದ್ರೆ ಇನ್ನೊಬ್ಬರು ಜಾರ್ ಬೀಳೋ ಥರ ಆಗುತ್ತೆ. ಅದನ್ನೆಲ್ಲ ಮನಸ್ಸಲ್ಲಿಟ್ಕೊಂಡು, ಸಮಷ್ಟಿ ಹಿತವನ್ನು ಮನಸ್ಸಲ್ಲಿಟ್ಕೊಂಡು ಬದುಕೋದಿದೆಯಲ್ಲ, ಅದನ್ನು ಧರ್ಮ ಅಂತ ಹೇಳ್ತಾರೆ. ನನ್ನ ವೈಯಕ್ತಿಕ ಧರ್ಮ, ವಿಶೇಷ ಧರ್ಮ ಎಷ್ಟೇ ನನಗೆ ಮುಖ್ಯವಾದರೂ ಸಮಷ್ಟಿ ಹಿತವನ್ನು ನಾನು ಬಲಿ ಕೊಡಬಾರ್ದು. ಸಮಷ್ಟಿ ಹಿತಕ್ಕಾಗಿ ನನ್ನ ವೈಯಕ್ತಿಕತೆಯನ್ನು ಬೇಕಾದ್ರೆ ಬಲಿ ಕೊಡಬೇಕೇ ಹೊರತು, ವೈಯಕ್ತಿಕತೆಗಾಗಿ ನಾನು ಸಮಷ್ಟಿ ಹಿತವನ್ನು ಬಲಿ ಕೊಡಬಾರ್ದು. ನನ್ನ ಅಭಿಪ್ರಾಯ ಮಂಡನೆಗಾಗಿ ಎಲ್ಲರೂ ಕೂಡ ತಲೆಬಾಗಬೇಕು ಅನ್ನುವ ಹಠ ಸಲ್ಲದು ಅಂತ ಹೇಳುತ್ತೆ ಸನಾತನ ಧರ್ಮ. ಇಷ್ಟು ಔದಾರ್ಯ ಇರೋದಿಂದಲೇ ನಮ್ಮಲ್ಲಿ ಕೊಂದ ಜನಗಳನ್ನು ಬಂಧುವೆಂದು ಕರೆದಂಥ ಭರತ ದೇಶ ಅಂತ ಕವಿಗಳು ಹಾಡ್ತಾರೆ. ಕೊಂದು ಕೊಚ್ಚಿ, ಲೂಟಿ, ಮತಾಂತರ, ಅನಾಚಾರಗಳನ್ನು ಮಾಡಿ 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 ಇಲ್ಲಿ ಆರೋಪಿಸಿದ್ರು ವಿಷ ಬೀಜಗಳನ್ನು, ಅವರ ವಿಷ ಮತ ಬೀಜಗಳನ್ನು. ಇಷ್ಟಾದರೂ ನಾವು ಆಗಿ ಹೋಗಲಿ, ಮುಂದೆ ಆದರೂ ಚೆನ್ನಾಗಿರೋಣ ಅಂತ ಮರೆತು ಮುಂದೆ ಹೋಗೋದಕ್ಕೆ ಪ್ರಯತ್ನ ಪಡ್ತೀವಿ. ಇವತ್ತು ರಕ್ತ ಬೀಜಾಸುರ ಸಂತಾನ ಮತ್ತೆ ಮುಂದುವರಿಸ್ತಾನೆ ಇದೆ. ಎಷ್ಟು ದೂರ ಹೋಗುತ್ತಿದ್ದು? ಹಾಗಾಗಿ ಸಮಷ್ಟಿ ಹಿತದ ದೃಷ್ಟಿಯಿಂದ ಆಲೋಚಿಸಬೇಕು. ಹಿಂದೂಗಳು, ನಾವು ಸನಾತನ ಧರ್ಮಿಗಳು, ವಿಶೇಷವಾಗಿ ಭಾರತೀಯರು
ಇಲ್ಲಿ ಸನಾತನ ಧರ್ಮ ಅಂದರೆ ಈ ದೇಶದಲ್ಲಿ ಹುಟ್ಟಿ ಬೆಳೆದಂಥ ಎಲ್ಲವೂ ಸನಾತನವೇ. ಆಚೆಯಿಂದ ಆರೋಪಿಸಲ್ಪಟ್ಟದ್ದು ಆಕ್ರಮಣಕಾರಿಂದ ಅದು ಸನಾತನವಲ್ಲ, ಅದು ಧರ್ಮವೇ ಅಲ್ಲ. ಮೊದಲನೇದಾಗಿ ಅದು ದುರ್ಮತಗಳು. ಇಲ್ಲಿರುವಂತಹ ಒಂದು ಮೂಲ ಬೌದ್ಧವಾಗಲಿ ಜೈನವಾಗಲಿ ವನ್ಯವಾಗಲಿ ಆಗಮ ಶಾಕ್ತ ಶೈವ ಸೌರ ಸಿಖ ಇದೆಲ್ಲ ವೈದಿಕ ಅವೈದಿಕ ಎಲ್ಲ ಕೂಡ ಏನನ್ನ ಜಾನಪದೀಯ ಅಂತ ಹೇಳ್ತೀವಿ ಇದೆಲ್ಲವೂ ಕೂಡ ಧರ್ಮದ ಕಲ್ಪನೆಯಿಂದ ಹುಟ್ಟಿರುವಂಥದ್ದು. ನಾವೂ ಬದುಕಬೇಕು ಎಲ್ಲರೂ ಬದುಕಬೇಕು ಅಂತ ಸಮಷ್ಟಿ ಹಿತ ಭಾವದಿಂದಲೇ ಬೆಳೆದದ್ದು. ಇದನ್ನು ನಾವು ಅರ್ಥ ಮಾಡಿಕೊಂಡಾಗ ಗೊತ್ತಾಗುತ್ತೆ ಇಷ್ಟು ಶ್ರೇಷ್ಠ ಈ ನೆಲದ ಒಂದು ಸಂಸ್ಕೃತಿ ಸಂಸ್ಕಾರ ಅಭಿಪ್ರಾಯ ಅಂತ. ಹಾಗಾಗಿ ಸುಮ್ಮನೆ ಇರೋದು ದೌರ್ಬಲ್ಯವಲ್ಲ, ಅದೊಂದು ಶಕ್ತಿ. ಆದರೆ ಎಷ್ಟು ದೂರ ಸುಮ್ಮನಿರಬೇಕು ಅನ್ನೋದು ತುಂಬ ಮುಖ್ಯ. ನಮ್ಮನ್ನು ಯಾರಂದಾಗ ವೈಯಕ್ತಿಕ ನಿಂದೆಯನ್ನು ಕ್ಷಮಿಸಬೇಕು ಸಹಿಸಬೇಕು. ದೇಶ ಧರ್ಮಗಳ ಪ್ರಶ್ನೆ ಬಂದಾಗ ನಿಂದೆಯನ್ನು ಅನ್ಯಾಯವನ್ನು ಕ್ರೌರ್ಯವನ್ನು ಅಧರ್ಮವನ್ನು ನಾವು ಅಪಾಯವನ್ನು ನಾವು ಸಹಿಸಬಾರದು. ಹಾಗಾಗಿ ಧರ್ಮದಲ್ಲಿ ಸಮಷ್ಟಿಹಿತದ ದೃಷ್ಟಿ ಇದ್ದಾಗ ನಾವು ವೈಯಕ್ತಿಕತೆಯನ್ನು ಮೀರಿ ನಿಂತು ಲೋಕಹಿತವನ್ನು ದೇಶಹಿತವನ್ನು ಧರ್ಮಹಿತವನ್ನು ಚಿಂತಿಸ್ತೀವಿ. ಹಾಗಾಗಿ ಧರ್ಮ ಶಬ್ದವನ್ನು ಸರಿಯಾಗಿ ಅರ್ಥ ಮಾಡಿಕೊಳ್ಳೋಣ. ಸಮಷ್ಟಿಹಿತ ಸಾಧಕವಾದಂತಹ ವೈಯಕ್ತಿಕ ಜೀವನ ಏನಿದೆ ಅದು ಮಾತ್ರವೇ ಧರ್ಮ ಅಂತ ಅನ್ನಿಸ್ಕೊಳತ್ತೆ. ನನ್ನ ವೈಯಕ್ತಿಕ ನಂಬಿಕೆಗಾಗಿ ಜಗತ್ತನ್ನೆಲ್ಲ ಹಾಳು ಮಾಡ್ತೀನಿ ನಾಶ ಮಾಡ್ತೀನಿ ಅನ್ನೋದು ಧರ್ಮವೇ ಅಲ್ಲ. ಹಾಗಾಗಿ ಧರ್ಮ ನಿರಪೇಕ್ಷ ಅನ್ನುವ ಪದವನ್ನು ನಾವು ತಪ್ಪಾಗಿ ಅಂಥ ಪದವೇ ತಪ್ಪು. ಏಕೆಂದರೆ ಧರ್ಮವು ಬೇಕೇ ಬೇಕು, ಧರ್ಮವಿಲ್ಲದೆ ಜೀವನವಿಲ್ಲ, ದೇಶವಿಲ್ಲ, ಧರ್ಮವಿಲ್ಲ. ಆ ಅಕ್ರಮಕಾರಿ ಭಾವನೆಗಳೇನಿದೆ ಮತಗಳೇನಿವೆ ಅದನ್ನು ನಿಯಂತ್ರಿಸಬೇಕೆ ಹೊರತು ಧರ್ಮವನ್ನಲ್ಲ. ಇಷ್ಟನ್ನು ಅರ್ಥ ಮಾಡಿಕೊಂಡ್ರೆ ನಾವು ಎಚ್ಚೆತ್ತ ಪ್ರಜೆಗಳಾಗಿ ಇನ್ನೂ ಅರ್ಥಪೂರ್ಣವಾಗಿ ಸುಸಂಘಟಿತರಾಗಿ ದೇಶ ಧರ್ಮಗಳನ್ನು ಬೆಳೆಸ್ಬೋದು, ಉಳಿಸ್ಬೋದು, ಕಾಪಾಡ್ಬೋದು. ನಮಸ್ಕಾರ. ಟಿವಿ ವಿಕ್ರಮ, ದೇಶ ನಿಮ್ಮ ಕೈಯಲ್ಲಿ. ಈ ಕಾರ್ಯಕ್ರಮ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ಟಿವಿ ವಿಕ್ರಮದ ಕಾರ್ಯಕ್ರಮವನ್ನು ನಿರಂತರವಾಗಿ ವೀಕ್ಷಿಸಲು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಬಟನ್ ಒತ್ತಿ.